ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಇಂಪಾರ್ಟೆಂಟ್ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಏನೇನು ಅಂದ್ರೆ ಕೆಲವು ಅಕ್ಕಿಗಳಿಗೆಲ್ಲ ರೆಸ್ಟ್ ಕೊಟ್ಟಿದ್ದೀನಿ, ಅದನ್ನ ಏನಕ್ಕೆ ಕೊಟ್ಟಿದ್ದೀನಿ ಅಂತ ನಿಮ್ಗೆ ತಿಳಿಸ್ತೀನಿ. ಹಾಗೆ ತುಂಬಾ ಜನ ನಮ್ಮ ಮಕ್ಷಿ ಪಟ ಮತ್ತೆ ನಮ್ಮ ಕತಂಗ ಮತ್ತೆ ಚೀನಿಲ್ ಬಂದಿರೋ ಪಟನ ತುಂಬಾ ಜನ ಕೇಳ್ತಾರೆ ತೋರಿಸಿ ಅಂತ, ಅದರದ್ದು ಸ್ವಲ್ಪ ಅಪ್ಡೇಟ್ ಆಗಿ ಕೊಡ್ತೀನಿ ನಾನು. ಈ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ಕೆಳಗಡೆ ಕಾಣ್ತಾರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಅಲ್ಲಿ ಸೆಟ್ ಮಾಡಿ. ಆ ಮೂಲಕ ನಾಲ್ಕು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಇರುತ್ತಲ್ಲ, ಹಾಗೆ 4Kಗೆ ತುಂಬ ಹತ್ರ ಇದ್ದೀವಿ, ಬೇಗ ಬೇಗ ಕಂಪ್ಲೀಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಹೀಗೆ ಸಪೋರ್ಟ್ ಮಾಡ್ತಿದ್ರೆ ಇನ್ನೂ ಚೆನ್ನಾಗೆ ನಮಗೆ ಮೋಟಿವೇಶನಲ್ ವಿಡಿಯೋ ನಿಮಗೆ ಆರಾಮಾಗಿ ಕೊಡ್ಬೋದು, ಅಕ್ಕಿ ಬಗ್ಗೆನೂ ಸಹ ತುಂಬ ಚೆನ್ನಾಗಿ ತಿಳಿಸ್ಬೋದು ನಿಮಗೆ. ಇಷ್ಟು ಹೇಳ್ತಾ ಬನ್ನಿ, ಈಗ ವಿಡಿಯೋ ಶುರು ಮಾಡೋಣ. ಓಕೆ, ಇದು ನಮ್ಮ ಮಕ್ಷಿ ಪಟ. ಓಕೆನಾ, ಲೈಟಾಗಿ ಎಬ್ಬರಿಸ್ತಾ ಇದೀವಿ ಅಕ್ಕಿ ನಮ್ಮ ಮನೆ ಮೇಲೆ. ಕಣ್ಣು ಅಬ್ಸರ್ವ್ ಮಾಡಿ. ಓಕೆನಾ, ಪಟ ಇದು ನೋಡಿ, ಅದ್ರ ವೈಬ್ರೇಷನ್ ಸಹ ಅಬ್ಸರ್ವ್ ಮಾಡ್ಬೋದು ನೀವು. ಇದ್ರ ಪ್ಯಾಚಸ್ ಸಹ ತುಂಬ ಚೆನ್ನಾಗಿ ಬಂದಿದೆ, ಅಪ್ಪನಿಗಿಂತ ಜಾಸ್ತಿ ಪ್ಯಾಚಸ್ ಬಂದಿದೆ. ಅದು ಪೂರ್ತಿ ತೋರಿಸ್ತೀನಿ ನೋಡಿ ನಿಮಗೆ. ಅದನ್ನು ಅವ್ರ ಅಪ್ಪ ಇಲ್ಲ, ಅವ್ರ ಅಪ್ಪ ಅಮ್ಮ ಎರಡೂ ಇಲ್ಲ ಇಲ್ಲ, ಆ ಪಟ ಮಾತ್ರ ಇದೆ. ಅದು ಬೇರೆಯವ್ರಿಗೆ ಕೊಟ್ಟಿದ್ದೀನಿ ಪಟ ಮಾಡಿಸೋದಕ್ಕೆ ಅಂದ್ಬಿಟ್ಟು, ಪಟ ಮಾಡಿಸೋದಕ್ಕೆ ಅಂತ ಕೊಟ್ಟಿರೋದು. ಇದ್ರದ್ದು ಮರಿ ಪೂರ್ತಿ ನಿಮಗೆ ತೋರಿಸ್ತೀನಿ ನೋಡಿ, ಈಗ ಯಾವ ಥರ ಅದ್ರ ಪ್ಯಾಚಸ್ ಬಿದ್ದಿದೆ ಅಂತ. ಬನ್ನಿ, ರೆಕ್ಕೆ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ನೋಡಿ. ಅಬ್ಸರ್ವ್ ಮಾಡಿ, ರೆಕ್ಕೆ ಪ್ಯಾಚಸ್ ನೋಡಿ, ಪೂರ್ತಿ ಪೂರ್ತಿ ಕಚ್ಚಿ ಕಚ್ಚಿ ಬಂದಿದೆ. ಫುಲ್ ಬ್ಲ್ಯಾಕ್ ಶೇಡೆಡ್ ವಿತ್ ವೈಟ್ ಶೇಡೆಡ್ ಸಹ ಬಿದ್ದಿದೆ ಅಕ್ಕಿಗೆ. ಕೆಲವು ರೆಕ್ಕೆಗಳನ್ನ ಮಾತ್ರ ಹಾಳು ಮಾಡ್ಕೊಂಡಿದೆ, ಅದು ಕಳ್ಳಿ ಉದುರಿಸ್ಕೊಳ್ತಾ ಬರುತ್ತಲ್ಲ, ಆಗ ಆಟೋಮೆಟಿಕ್ಕಾಗಿ ಸರಿ ಹೋಗುತ್ತೆ, ಅದಕ್ಕೋಸ್ಕರ ಅಷ್ಟೇ. ಪಟ ನೋಡ್ಬೇಕು ಆಟ ಯಾವ ಥರ ಇದೆ ಅಂತ. ಲೈಟಾಗಿ ಎಬ್ಬರಿಸ್ತಾ ಇದ್ದೀವಿ, ಈಗ ಎದ್ದು ಎದ್ದು ಒಂದು ಎರಡು ಮೂರು ಚಕ್ಕರ್ ಆಡಿ ಬಂದು ಕೂತ್ಕೊತಾ ಇದೆ. ಖಾಲಿ ಕೊಡ್ದೇ ಬಂದು ಛತ್ರಿ ಮೇಲೆ ಕೂತ್ಕೊಂಡು ಫಿನಿಷ್ ಮಾಡ್ತಾ ಇದೆ ಅಕ್ಕಿ. ಓಕೆನಾ, ಇನ್ನು ಇದರಲ್ಲಿ ನೋಡಿ ಸಿಂಗಲ್ ಟೇಲು, ಏನಾ ಅಗ್ಲ ಬಾಲ ಇಲ್ಲ. ಯಾಕಂದರೆ ಇನ್ನೂ ಗಂಡು ಹೆಣ್ಣು ಕನ್ಫರ್ಮ್ ಆಗಿಲ್ಲ. ಅಕ್ಕಿ ಗೂಡಲ್ಲಿ ಬಿಟ್ಟಾಗ ಸೇಮ್ ಗಂಡು ಥರನೇ ಆಡುತ್ತೆ. ಇನ್ನೂ ಸ್ವಲ್ಪ ಅಕ್ಕಿ ಸ್ವಲ್ಪ ಬಲಿಬೇಕು, ಬಲಿತ ಮೇಲೆ ನೀಟಾಗಿ ಗೊತ್ತಾಗುತ್ತೆ. ಓಕೆನಾ, ಆಮೇಲೆ ಈಗ ಅಕ್ಕಿಗಳು ಏನಕ್ಕೆ ರೆಸ್ಟ್ ಕೊಟ್ಟಿದ್ದೀನಿ ಅಂದರೆ, ಸ್ವಲ್ಪ ಅಕ್ಕಿಗಳು ಅಕ್ಕಿ ಮೈಲಿ ದಮ್ ಕೂರ್ತಾ ಇಲ್ಲ, ಆಮೇಲೆ ಅದಕ್ಕೆ ಯಾರದಕ್ಕೆ ಶಕ್ತಿನೂ ಸಹ ಸಿಗ್ತಾ ಇರಲಿಲ್ವಲ್ಲ, ಅದಕ್ಕೋಸ್ಕರ ಏನು ಮಾಡಿದ್ದೀನಿ ಅಂದರೆ 10 ದಿವಸ ಅಕ್ಕಿಗೆ ಪೂರ್ತಿ ರೆಸ್ಟ್ ಕೊಟ್ಟು, ಏನು ಮಾಡ್ತೀನಿ ಅಂದರೆ ಬೆಳಗ್ಗೆ ಸ್ವಲ್ಪ ಹತ್ತು ಎಲ್ಲ ಅಕ್ಕಿಗಳಿಗೂ ಸಹ ಹತ್ತು ಕಡಲೆಕಾಳು ಕೊಟ್ಟು ನೀಟಾಗಿ ಉಡನೊಳಗಾಗ್ತೀನಿ. 6 ಗಂಟೆಯಿಂದ 7, 7:30 ಇಲ್ಲ 9 ಗಂಟೆವರೆಗೂ ಅಕ್ಕಿನ ನೀಟಾಗೆ ಉಡನ್ ಬಾಕ್ಸ್ ಒಳಗಾಕಿ ಒಣಗಿಸ್ತೀನಿ. ಅದಾದಮೇಲೆ ಎತ್ತಿ ಬಾಕ್ಸ್ ಒಳಗೆ ಹಾಕ್ತೀನಿ. ಬಾಕ್ಸ್ ಒಳಗೆ ಹಾಕ ಅಂದರೆ ಯಾವ ಮಾಮೂಲಿ ಉಡನ್ ಬಾಕ್ಸಿಂದ ತೆಗ್ದು ಗೂಡೊಳಗೆ ಹಾಕಿ ಕರೆಕ್ಟಾಗಿ ಒಂದು 3:30ಗೆಲ್ಲ ಅದಕ್ಕೆ ರಾಗಿ ಏನಾರು ಕೊಟ್ಟರೆ ಆರಾಮಾಗಿ ಸ್ವಲ್ಪ ಫೀಡ್ ಆಗುತ್ತೆ ಅದಕ್ಕೆ. ಅದಾದಮೇಲೆ ಪೂರ್ತಿ ರಾಗಿನೂ ಸಹ ನಾನು ಜಾಸ್ತಿ ಹಾಕೋಕ್ಕಲ್ಲ, ಸ್ವಲ್ಪ ಹಾಕ್ತೀನಿ. ಅದಾದಮೇಲೆ ಪೂರ್ತಿ ಏನು ಜೋಳ ಮತ್ತು ಉರ್ಗಡ್ಲೆ ಸ್ವಲ್ಪ, ಅದಾದಮೇಲೆ ಇದನ್ನು ಕೊಡ್ತೀನಿ ಗೋಧಿ, ಅದನ್ನು ಮಾತ್ರ ದೊಡ್ಡ ಮೇವು ಏನೇನಿದೆಯೋ ಅದನ್ನು ಸ್ವಲ್ಪ ಕೊಡ್ಕೊತ ಬರ್ತೀನಿ, ಯಾಕೆಂದರೆ ಸ್ವಲ್ಪ ಬಾಡಿ ಬರಬೇಕು ಅವಕ್ಕೆ. ಆಗ ಸ್ವಲ್ಪ ಆಮೇಲೆ ನಮ್ಮ ಗುಲ್ದಾರ್ ಪಟನೂ ಸಹ ಜಾಸ್ತಿ ಏಟ್ ಮಾಡ್ಕೊಂಡಿತ್ತಲ್ಲ, ಅದಕ್ಕೆ ಸ್ವಲ್ಪ ಬಾಡಿ ವೆಯ್ಟ್ ಲಾಸ್ ಆಗಿದ್ದರಿಂದ ಅದು ಜಾಸ್ತಿ ಏಟ್ ಮಾಡ್ಕೊಂಡಿತ್ತು, ಅದಕ್ಕೋಸ್ಕರ ಅಷ್ಟೇ. ಬನ್ನಿ, ನಮ್ಮ ಕತಂಗ ಪಟನ ಸಹ ತೋರಿಸ್ತೀನಿ ನಿಮ್ಗೆ ಯಾವ ಥರ ಇದೆ ಅಂತ. ಓಕೆ, ಇದು ನಮ್ಮ ಕತಂಗ ಪಟ. ಇದು ಸೇಮ್ ಅದ್ರ ಅಪ್ಪನ ಥರನೇ ಬಂದಿದೆ, ನೀವು ಅಬ್ಸರ್ವ್ ಮಾಡ್ಬೋದು. ಅದರ ಲೆಂತು, ಅದರ ಬಣ್ಣ ಎಲ್ಲನೂ ಸಹ ಅಬ್ಸರ್ವ್ ಮಾಡ್ಬೋದು. ಅಕ್ಕಿಗೆ ಅನಾರಿ ಕಣ್ಣು, ಚೋರಿ ಲೈನ್ಸ್ ತುಂಬ ಚೆನ್ನಾಗಿದೆ. ಅವರು ಅಮ್ಮಂದು ಇನ್ನೂ ಆಟ ಅಷ್ಟೊಂದು ಗೊತ್ತಿಲ್ಲ, ಮನೆ ಮೇಲೆ ಒಂದೇ ಸಲ ಏನೋ ಇದ್ದಿರೋದು, ಒಂದು 7-8 ರೌಂಡ್ ಹೊಡೆದು ಅಕ್ಕಿ ಖಾಲಿ ಕೊಟ್ಟಿತ್ತು. ಅದಾದಮೇಲೆ ಅಕ್ಕಿನೇ ಬಂದು ಮನೆಗೆ ಅದು ಮತ್ತೆ ಇನ್ನೂ ಛತ್ರಿ ಮೇಲೆ ಬಿಟ್ಟು ಒಣಗಿಸ್ತಾ ಇದ್ದೀವಿ, ಮತ್ತೇನು ಚಕ್ಕರ್ಗೆ ಅಕ್ಕಿನ ಓಡಿಸಿಲ್ಲ. ಇದ್ರದ್ದು ಅಬ್ಸರ್ವ್ ಮಾಡಿ ನೋಡಿ, ಇವ್ರ ಕಣ್ಣು ಅಬ್ಸರ್ವ್ ಮಾಡಿ ಯಾವ ಥರ ಇದೆ ಅಂತ. ವೈಬ್ರೇಷನ್ನು ಹಿಂದೆ ಹಿಡ್ದು ಇದ್ರ ಅಪ್ಪನೂ ಸಹ ಚೆನ್ನಾಗಿ ಏಟು ಹಿಡ್ಕೊಂಡೇ ಇತ್ತು. ಅದರಲ್ಲಿ ಅಮ್ಮಂದು ಕತ್ ಕ್ರಾಸ್ ಇತ್ತು, ಹಾಗೆ ಒಂದು ಸೈಡ್ ಲ್ಯಾಪ್ಸ್ ಇತ್ತು. ಅದರಲ್ಲಿ ಬಂದಿರೋ ಪಟ ಇದು. ನಾನಿದು ಫಸ್ಟು ಹುಡ್ತಾಗ ಲ್ಯಾಪ್ಸ್ ಅಂತ ಅಂದ್ಕೊಂಡಿದ್ದೆ, ಯಾಕೆಂದರೆ ರೆಕ್ಕೆ ಪೂರ್ತಿ ಕೆಳಗೆ ಬಿಟ್ಬಿಡ್ತಾಯಿತ್ತು, ಈಗ ಪೂರ್ತಿ ಅದು ಸರಿಯಾಗಿದೆ. ಓಕೆನಾ, ನೋಡಿ ಅಬ್ಸರ್ವ್ ಮಾಡಿ ಅದ್ರ ಕಣ್ಣಲ್ಲಿ ಅನಾರಿ ಅಕ್ಕಿ ನೋಡಬೇಕು. ಇದರಲ್ಲಿ ಪರ್ಫಾರ್ಮೆನ್ಸ್ ಯಾವ ಥರ ಬರುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ರೆಕ್ಕೆ ಪ್ಯಾಟ್ರನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ಬಣ್ಣನ ಸಹ ಚೆನ್ನಾಗಿ ಬಿದ್ದಿದೆ ಅಕ್ಕಿಲಿ. ಇನ್ನು ನೀಟಾಗಿ ಓಡಿಸ್ಕೊತಾ ಅಕ್ಕಿಗೂ ಸ್ವಲ್ಪ ಇದಕ್ಕೂ ಸ್ವಲ್ಪ ಪ್ರೋಟೀನ್ಗಳು ಬೇಕಲ್ವಾ, ಅದಕ್ಕೆ ಸ್ವಲ್ಪ ಕಡಲೆಕಾಳು ಕೊಟ್ಟು ಮೈ ತುಂಬಿಸಿ ಅದಾದಮೇಲೆ ಚಕ್ಕರಿಗೆ ಆಕಾಶಕ್ಕೆ ಬಿಡೋಣ ಆಡೋಕ್ಕೆ. ಆಮೇಲೆ ಏಟ್ ಎತ್ಸಣ ಅನ್ನೋದಕ್ಕೆ ಒಂದೇ ಕಾರಣಕ್ಕೆ ಅಕ್ಕಿನ ಬಿಡ್ಕೊತಾ ಹೋಗ್ತಾ ಇಲ್ಲ. ನೀಟಾಗಿ ಸ್ವಲ್ಪ ಅಕ್ಕಿಗಳಿಗೆ ದೊಡ್ಡ ಮೇವು ಎಲ್ಲ ಬಿಡ್ಕೊತ ಬರ್ತಾ ಇದ್ದೀವಿ. ಸ್ವಲ್ಪ ಅಕ್ಕಿಗೆ ಸ್ವಲ್ಪ ವೆಯ್ಟ್ ಬರಲಿ, ಸ್ವಲ್ಪ ಗೇನ್ ಆಗಲಿ, ವೆಯ್ಟ್ ಗೇನ್ ಆಗಲಿ ಅನ್ನೋದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ. ಓಕೆ ನೋಡಿ, ಇದು ರೆಕ್ಕೆ ಸಹ ತೋರಿಸ್ತೀನಿ ನಿಮ್ಗೆ ಯಾವ ಥರ ಇದೆ ಅಂತ ನೋಡಿ. ರೆಕ್ಕೆ ಪ್ಯಾಟ್ರನ್ ನೋಡಿ, 3 ಬಣ್ಣ. ಅವ್ರ ಅಪ್ಪ ಅನ್ನೋ ಸಹ ಬಂದಿದ್ದು ತಾಮ್ರದ ಪ್ಯಾಚಸ್ಸಲ್ಲಿ, ಅವ್ರ ಅಪ್ಪ ಬಂದಿದ್ದು ನೋಡಿ ಸೇಮ್ ಹಂಗೆ ಬಿದ್ದಿದೆ. ಆ ರಮ್ಮುಂದು ಸಹ ಲಾಲ್ ಕಟ್ಗಳು ಇಲ್ಲಿ ಬಿದ್ದಿದೆ ನೋಡಿ. ಆ ರಮ್ಮುಂದ್ರಲ್ಲೂ ಸಹ ನಮ್ಮ ಕತಂಗದಲ್ಲಿ ಏನಿತ್ತು ಬಣ್ಣ ಸೇಮ್ ಈ 3 ರೆಕ್ಕೆ ಲಾಸ್ಟ್
ಟೈರ್ ಎಕ್ಕಿ ಬಿಡು ಅದೇ ತರ ಬಿದ್ದಿದೆ. ಅದ್ರ ಅಪ್ಪ ಅಪ್ಪ ಅಮ್ಮಂದ್ರೆ ಹಿಂಗಿತ್ತು ಹಂಗೆ ಬಿದ್ದಿದೆ. ಅಪ್ಪ ಅಮ್ಮಂದ್ ಎರಡು ಬಂದಿದೆ ಆ ಟೈಮ್ ಒಂದ್ ಸ್ವಲ್ಪ ಗೊತ್ತಿಲ್ಲ. ಅಕ್ಕಿ ಏಟ್ ಎತ್ಕೊಂಡ ಮೇಲೆ ಅದ್ರ ಪರ್ಫಾರ್ಮೆನ್ಸ್ ಗೊತ್ತಾಗೋದು ಆಕಾಶಕ್ಕೆ ಬಿಟ್ಟ ಮೇಲೆ. ಚೆನ್ನಾಗಿ ಬರ್ತಾ ಇದೆ ಅಕ್ಕಿ. ಇದ್ರಲ್ಲಿ ಮಾತ್ರ ಸ್ವಲ್ಪ ಲಾಸ್ಟ್ ರೆಕ್ಕೆ ಹಾಳು ಮಾಡ್ಕೊಂಡಿತ್ತು. ಎಳ್ದಿದ್ವಿ ಬರ್ತಾ ಇದೆ, ಇನ್ನ ಪೂರ್ತಿ ಬರ್ಬೇಕು ರೀ ನೋಡಿ ರೆಕ್ಕೆ ಪ್ಯಾಟ್ರನ್ ನೋಡಿ. ಸ್ಟ್ರೆಂತಾಗೂ ಇದೆ ಸಹ ರೆಕ್ಕೆ, ನೋಡ್ಬೇಕು ಅಕ್ಕಿ ಯಾವ ತರ ಆಡ್ಬೋದು ಅನ್ನೋದಕ್ಕೋಸ್ಕರ ಅಷ್ಟೇ. ಇನ್ನ ಕೆಲವು ಅಕ್ಕಿಗಳು ಏನು ಅಂದ್ರೆ ನಮ್ಮ ಈ ಗುಲ್ದಾರು ಮತ್ತೆ ಧೂಮ ಏನು ಎಣ್ಣೆಕ್ಕಿಗಳೆಲ್ಲ ಇತ್ತು, ಆ ಅಕ್ಕಿಗಳು ಸ್ವಲ್ಪ ರೆಸ್ಟ್ ಕೊಟ್ಟು ಬಿಡಲ್ಲ ಅಂತಿದ್ದೀನಿ. ಅದಕ್ಕೋಸ್ಕರ ಫ್ರೀ ಫ್ಲೈ ವಿಡಿಯೋ ನಾನು ಮಾಡೋಕ್ಕಾಗಲ್ಲ, ಹಾಗೆ ಸೇಲ್ ವಿಡಿಯೋನು ಸಹ ಹಾಕಿದೆ ನಾನು. ಯಾರಿಗಾರ ಬೇಕು ಅಂದರೆ ಕಮೆಂಟ್ ಮಾಡಿ. ಟ್ರಾನ್ಸ್ಪೋರ್ಟೇಷನು ಸಹ ಅವೈಲೇಬಲ್ ಇದೆ, ತಲುಪಿಸ್ಕೊಡ್ತೀವಿ. ಬೇಕಾದ್ರೆ ತುಂಬ ದೂರ ಆದರೂ ಪರವಾಗಿಲ್ಲ, ಅಕ್ಕಿನ ತಲುಪಿಸ್ಕೊಡ್ತೀವಿ ನಾವು. ಇನ್ನು ಕತಂಗ ಅದು ಕೊಟ್ಬಿಟ್ಟಿದ್ದೀವಿ ನಿಮ್ಗೆ ಆಲ್ರೆಡಿ ಗೊತ್ತು. ಬೇಕಾದ್ರೆ ಮತ್ತೆ ತರಿಸ್ಬೇಕು ಅಂತಿದ್ದೀವಿ, ನೋಡೋಣ. ಆದರೆ ಮತ್ತೆ ಆ ಕತಂಗನ ತರಿಸೋಣ. ಅಲ್ಲಿ ಸಹ ಜೊತೆ ಹಾಕಿದ್ದೀವಿ, ಪಟ ಮಾಡ್ಸೋಣ ಅದಕ್ಕೋಸ್ಕರ ಅಂತ. ಒಂದು ಗಂಡು ಕತಂಗನೇ ಹಾಕಿ ಅದಕ್ಕೆ ರೆಡಿ ಮಾಡಿದ್ದೀವಿ. ಕತ್ಕರಸು ಸಹ ಸ್ವಲ್ಪ ಸರಿ ಹೋಗಿದೆ. ಇನ್ನು ನಮ್ಮನೇಲಿ ನಮ್ಮ ಗುಲ್ದಾರು ಧೂಮ ಮತ್ತು ಇನ್ನೊಂದು ಗುಲ್ದಾರ್ ಅಕ್ಕಿ ಇದೆಯಲ್ಲ ಗಂಡು, ಆ ಅಕ್ಕಿನೂ ಸಹ ಫುಲ್ಲು ರೆಸ್ಟ್ ಕೊಟ್ಟು ಇನ್ನೇನು 10 ದಿವಸ, ಇವತ್ತು 16ನೇ ತಾರೀಕು, ನಾವು 25, 26ನೇ ತಾರೀಕಲ್ಲಿ ಅಕ್ಕಿನ ಎಬ್ಬಿಸೋಣ ಅಂತಿದ್ದೀವಿ. ಏನಕ್ಕೆ ಈ ಥರ ರೆಸ್ಟ್ ಕೊಟ್ಟಿದ್ದೀವಿ ಅಂದರೆ ಅಕ್ಕಿ ಬಿಟ್ಟಾಗ ಖಾಲಿ ಕೂತ್ಕೊತಾಯಿತ್ತು. ನಮ್ಮ ಧೂಮ ಮನೆ ಮೇಲೆ 1 ಅವರ್ 7 ನಿಮಿಷ ಏನು ಆಡ್ತು, ಅದಾದಮೇಲೆ ಮತ್ತೆ ಅಕ್ಕಿ ಕರೆಕ್ಟಾಗಿ ಒಂದು 20-22 ನಿಮಿಷ ಮಾತ್ರ ಆಡೋಕೆ ಹೋಗ್ತಾಯಿತ್ತು. ಅದಕ್ಕೋಸ್ಕರ ಅಷ್ಟೇ ಅಕ್ಕಿ ಮೈಲಿ ದಮ್ಮೋಗ್ಬಿಟ್ಟಿತ್ತಲ್ಲ, ಅದಕ್ಕೋಸ್ಕರ ಅಷ್ಟೇ ಬೆಳಗ್ಗೆ ಉಡನ್ಗೆ ಹಾಕಿ ರಾತ್ರಿ ಮತ್ತೆ ದೊಡ್ಡ ಕೊಡಿಸಿ ಅಕ್ಕಿನ ಸ್ವಲ್ಪ ಬಾಡಿಲಿ ಪ್ರೋಟೀನ್ ಬರೋಣ ಅಂತ. ಹಾಗೆ ನಿಮಗೆ ಒಂದು ವಿಷಯ ಹೇಳಬೇಕು ಅಂದರೆ, ಈ ನೀವೇನಾರು ಅಕ್ಕಿಗಳಿಗೇನಾರು ಮಸ್ತಿ ಬಂದಿಲ್ಲ ಅಂದರೆ ನೆನೆಸ್ಬೇಡಿ ಅಕ್ಕಿ, ಏನು ನೆನೆಸ್ಬೇಡಿ. ಹೆಸರು ಕಾಳು ಮಾತ್ರ ನೆನೆಸಿ ಏನು ಜೊತೆ ಹಾಕಿರ್ತಾರೋ ಹಾಕಿ ಕೊಡಿ. ಅದಾದಮೇಲೆ ನಿಮಗೆ ಈ ತೊಗರಿ ಬೇಳೆ ಏನೇನು ದೊಡ್ಡ ಮೇವು ನಿಮ್ಗೆ ಏನೇನು ಅನಿಸುತ್ತೋ, ಹುಳಿ ಕಾಳನ್ನ ಸಹ ನೆನೆಸ್ತೇನೆ ಹಾಕಿದ್ರೆ ಸಹ ಅಕ್ಕಿ ಮಸ್ತಿಗೆ ಬಂದ್ಬಿಡುತ್ತೆ. ನಾನು ನಮ್ಮ ಪಟಗಳಿಗೆಲ್ಲ ಹುಳಿ ಕಾಳನ್ನ ನೆನೆಸಿ ಅದನ್ನು ಕೊಡ್ತಾ ಇದ್ದೀನಿ. ಸ್ವಲ್ಪ ಬಾಡಿ ಪ್ರೋಟೀನ್ ಸಹ ಬಾಡಿ ಬೆಳವಣಿಗೆ ಸಹ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಕೊಡೋದ್ರಿಂದ ಹುಳಿ ಕಾಳನ್ನ. ನಾನು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಪಟಗಳಿಗೆಲ್ಲ ಕೊಡೋದಕ್ಕೆ. ನೀವು ನಿಮ್ಮ ಪಟಗಳಿಗೆಲ್ಲ ಕೊಡಿ, ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಆದಷ್ಟು ಪಟಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಈಗ ಬ್ರೀಡಿಂಗ್ ಸೀಸನ್ ಅಲ್ವಾ, ಅಕ್ಕಿಗಳನ್ನೆಲ್ಲ ಜೊತೆ ಹಾಕಿ ಬ್ರೀಡಿಂಗ್ ಮಾಡ್ಕೊತಿರ್ತೀರ, ಆದಷ್ಟು ಗೂಡುಗಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಪಟಗಳಿಗೂ ಸಹ ಏನು ಪಟಗಳು ನೀವು ಆದಷ್ಟು ಜೊತೆಗಳು ಗೂಡು ಕ್ಲೀನ್ ಮಾಡಿರೋದು ಸಹ ಪಟಗಳ ಗೂಡಲ್ಲಿ ನೀವು ಕ್ಲೀನ್ ಮಾಡಲೇಬೇಕಾಗುತ್ತೆ ಡೈಲಿ, ಇಲ್ಲಾಂದರೆ ಅದಕ್ಕೆ ಚಿಕನ್ ಫಾಕ್ಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆದಷ್ಟು ಪಟಗಳನ್ನೆಲ್ಲ ನೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಸೀಸನ್ ಅಕ್ಕಿ ಬಿಡಬೇಕು ಅಂದರೆ ನಾವು ಈ ಪಟಗಳನ್ನೆಲ್ಲ ಬಿಡೋಕ್ಕಾಗೋದು, ಆದಷ್ಟು ಪಟಗಳ ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡೋಣ. ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.